ಮೇಕೆದಾಟು ಯೋಜನೆಯಲ್ಲಿ ನಮ್ಮ ನೀರನ್ನು ನಾವು ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ ಇದಕ್ಕೆ ತಮಿಳುನಾಡು ಸರ್ಕಾರ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ಮಾಜಿ ನೀರಾವರಿ ಸಚಿವ ಎಂಬಿ ಪಾಟೀಲ್ ತಮಿಳು ಸರ್ಕಾರಕ್ಕೆ ಡಿಚ್ಚಿ ನೀಡಿದರು ನಗರದಲ್ಲಿ ಮಾತನಾಡಿದ ಅವರು ನಾವು ನಮ್ಮ ನೀರನ್ನು ನಾವು ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ ತಮಿಳುನಾಡು ಮಾತ್ರ ಕ್ಯಾತೆ ತೆಗೆಯಬಾರದು ಈ ಯೋಜನೆ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆಗೆ ಸಹಾಯಕವಾಗಲಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ಅಭಿಪ್ರಾಯ ಪಡೆದುಕೊಂಡು ನಂತರ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎಂದು ಆಗ್ರಹಿಸಿದರು ಮೇಕೆದಾಟು ಯೋಜನೆ ಇದು ನಮ್ಮ ರಾಜ್ಯದ ಹಕ್ಕು ತಮಿಳುನಾಡು ರಾಜ್ಯದ ಪರವಾನಗಿ ನಮಗೆ ಬೇಕಾಗಿಲ್ಲ ಮೊದಲು ನಾವೇನು ಬಿಳುಗುಂದಲದಲ್ಲಿ ಸ್ವಾಭಾವಿಕ ವರ್ಷದಲ್ಲಿ 192 ಟಿಎಂಸಿ ಅನ್ನು ಬಿಡ್ಬಿಡ್ತಿದ್ದೀವಿ ಈಗ ಕಾವೇರಿ ತೀರ್ಪು ಬಂದ ಮಂತ್ರಿ ತೀರ್ಪು ಬಂದ ಮೇಲೆ 177 ಟಿಎಂಸಿ ನೀರನ್ನು ಬಿಡಬೇಕು ಅದನ್ನು ಸ್ವಾಭಾವಿಕ ವರ್ಷದಲ್ಲಿ ಅದು ನಮಗಿರುವಂತದ್ದು ಒಂದೇ ಆಬ್ಲಿಗೇಷನ್ ಅದು ಆಸ್ ಲಾಂಗ್ ಆಸ್ ವಿ ಲಿವ್ 177.0 ಟಿಎಂಸಿ ಟು ತಮಿಳುನಾಡು ಇನ್ ನಾರ್ಮಲ್ ಇಯರ್ ತಮಿಳುನಾಡು ಕ್ಯಾತೆ ತೆಗೆದು ಪ್ರಶ್ನೆ ಬರೋದಿಲ್ಲ ಮತ್ತು ಇದು ಮೇಕೆದಾಟು ನಾನು ನೀರಾವರಿ ಸಚಿವನಾಗಿದ್ದಾಗ ನಾನು ಕೂಡ ಅದನ್ನು ನಾರಿಮನ್ ಅವ್ರಿಗೆ ಚರ್ಚೆ ಮಾಡಿ ಆ ಪ್ರಪೋಸಲನ್ನು ಫಸ್ಟ್ ಟೈಮ್ ನಾವು ಈ ಬೆಂಗಳೂರು ರೀಜನಲ್ ಆಫೀಸ್ ಸಿ ಡಬ್ಲ್ಯೂ ಸಿ ಆಫೀಸ್ಗೆ ಮೂವ್ ಮಾಡಿದಂಥದ್ದು ನಾರಿಮನ್ ಅವರು ಹೇಳಿದರು ಗೋ ಹೆಡ್ ವಿತ್ ದ ಪ್ರೊಜೆಕ್ಟ್ ಹೂ ಪ್ರಿವೆಂಟ್ಸ್ ಯು ಅಂತ ಕೇಳಿದೆ ಹೀಗಾಗಿ ಇದು ನಮ್ಮ ರಾಜ್ಯದ ಹದ್ದಿನಲ್ಲಿ ಬರುವಂಥದ್ದು ನಮ್ಮ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಆ ವಿದ್ಯುತ್ ಉತ್ಪಾದನೆ ಮಾಡಿ ಅದಕ್ಕೆ ನಾನು ಕನ್ಸಂಪ್ಟ್ ಮುಂದೆ ಹೋಗ್ತದೆ ಮತ್ತೆ ನೀರು ತಮಿಳುನಾಡಿಗೆ ಹರಿದು ಹೋಗ್ತದೆ ನಾವು ಮೇಕೆದಾಟದಲ್ಲಿ ಹಿಡ್ಕೊಳ್ಳುವಂಥ ನೀರು ಯಾವಾಗ ಎಷ್ಟೋ ವರ್ಷಗಳು ನೀವು ನೋಡಿದ್ದೀರಿ ಫ್ಲಡ್ ಬರ್ತದೆ ಆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 58 ಟಿ ಎಂ ಸಿ ನೀರನ್ನು ನಾವು ಅಲ್ಲಿ ಶೇಖರಣೆ ಮಾಡಿಕೊಂಡು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಹಳ್ಳಿಗಳೇನಿದ್ದಾವೆ ಅದನ್ನು ನೀರು ಒದಗಿಸ್ಲಿಕ್ಕೆ ಮತ್ತು ಸಂಕಷ್ಟ ಬಂದಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ ಇದು ತಮಿಳುನಾಡು ಕೂಡ ಕ್ಯಾತೆ ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಯಾವಾಗ ಅವ್ರಿಗೆ ಸಂಕಷ್ಟದ ವರ್ಷ ಇರ್ತದೆ ಕುಡಿಯೋಕ್ಕೆ ನೀರು ಗೀರು ಕೊಡೋಕ್ಕೆ ಒಂದು ಗೆಸ್ಚರ್ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಫ್ಲಡ್ ನೀರನ್ನು ಶೇಖರಣೆ ಮಾಡಿಕೊಂಡು ನಾವು ನಮ್ಮ ಹದ್ದಿಯಲ್ಲಿ ನಾವು ನೀರು ಸಂಗ್ರಹಣೆ ಮಾಡಿಕೊಳ್ಳಕ್ಕೆ ತಮಿಳುನಾಡು ಕ್ಯಾತೆ ತೆಗೆದು ಸರಿಯಲ್ಲ ತಮಿಳುನಾಡಿಗೆ ನಮ್ಮ ರಾಜ್ಯ ಮಾಡಬೇಕಾಗಿರುವಂಥದ್ದು ಸ್ವಾಭಾವಿಕ ಮಳೆ ಆಗಿದ್ದಾಗ ಸಾಮಾನ್ಯ ವರ್ಷದಾಗ ಮಳೆ ವರ್ಷದಿದ್ದಾಗ 177.50 ಟಿ ನೀರನ್ನು ನಾವು ಅವ್ರಿಗೆ ಕೊಡಬೇಕು ನಾವು ಕೊಟ್ಟೆ ಕೊಡ್ತೀವಿ ಸ್ವಾಭಾವಿಕ ವರ್ಷದಾಗ ಫ್ಲಡ್ ಇರೋದಕ್ಕೂ ಕೊಡ್ತೀವಿ ಯಾವಾಗ ಸಂಕಷ್ಟ ವರ್ಷ ಇರ್ತದೆ ಆವಾಗ ಪ್ರಪೋರ್ಷನೇಟ್ಲಿ ಹೋಗ್ತದೆ ನೀರು ಯಾವಾಗ ಫ್ಲಡ್ ಇರ್ತದೆ ಆವಾಗ ನಾವು ಶೇಖರಣೆ ಮಾಡ್ತೀವಿ ಹೀಗಾಗಿ ಈ ತಮಿಳುನಾಡು ಇದರಲ್ಲಿ ತಕರಾರು ತೆಗೆಯುವಂಥದ್ದಿಲ್ಲ ನಮ್ಮ ರಾಜ್ಯ ತೆರಿಗೆ ಕಟ್ಟಿಸ್ಕೊಳ್ಬೇಕಾಗಿಲ್ಲ ನಮ್ಮ ರಾಜ್ಯ ಮುಂದುವರಿಬೇಕು ಆ ಯೋಜನೆಯನ್ನು ಅನುಷ್ಠಾನಗೊಳ್ಬೇಕು ನಮ್ಮ ಸಂಪೂರ್ಣವಾದಂಥ ಸಹಕಾರ ಇರ್ತದೆ ನಾನು ಮಾಜಿ ನೀರಾವರಿ ಸಚಿವನಾಗಿ ಇವತ್ತು ಸಹ ಸರ್ಕಾರಕ್ಕೆ ಬೆಂಬಲ ಕೊಡ್ತೇನೆ ಕರ್ನಾಟಕ ಸ್ಟೇಟ್ ಶುಡ್ ಗೋ ಅಹೆಡ್ ಆ್ಯಂಡ್ ಎಕ್ಸರ್ಸೈಸ್ ಅವರ್ ರೈಟ್ ಲಾಫುಲಿ ಲೀಗಲಿ ಟೆಕ್ನಿಕಲಿ ಥ್ಯಾಂಕ್ ಯು ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ನಾವು ಒತ್ತಡ ಹಾಕ್ತೀವಿ ಇವು ರಾಜಕೀಯ ಒತ್ತಡ ಬೇಡ ಇಲ್ಲಿ ಟೆಕ್ನಿಕಲಿ ಡೀಟೇಲ್ಸ್ ನಾನು ಹೇಳಿದಿನಲ್ಲ ಸ್ವಾಭಾವಿಕ ವರ್ಷದಲ್ಲಿ ನಿಮ್ಮ ನೀರು ಕೊಡ್ತೀವಿ ನಾವು ಅದರಲ್ಲೇನೋ ನಾವು ಹಿಂದೆ ಮುಂದೆ ನೋಡೋದಲ್ಲ ಸಂಕಷ್ಟ ವರ್ಷದಲ್ಲಿ ಪ್ರೊಪೋರ್ಷನಾಗಿ ಇದು ಮಾಡ್ತೀವಿ ಫ್ಲಡ್ ಇದ್ದಾಗ ನಾವು ನೀರು ಕಲೆಕ್ಟ್ ಮಾಡ್ತೀವಿ ಸೊ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಇದನ್ನು ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಬೇಕಾಗ್ತದೆ ಮತ್ತು ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೀನಿ ನೀವು ಸರ್ವಪಕ್ಷ ಸಭೆ ಕರೀರಿ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ನೀರಾವರಿ ಸಚಿವರನ್ನ ನಮ್ಮನ್ನೆಲ್ಲರೂ ಕೂಡ ಕರೀರಿ ನಾವು ಕೂಡ ನಮ್ಮ ಸಲಹೆಯನ್ನು ಸಹಕಾರವನ್ನು ರಾಜ್ಯ ಸರ್ಕಾರ ಕೊಡ್ತೇವೆ ಅದನ್ನು ಬೇಕಾದ್ರೆ ನಾವು ಮಾಡ್ತೀವಿ ನಾನು ದಿನೇಶ್ ಗುಂಡೂರವ್ರಿಗೆ ಇದು ಮಾಡ್ತೀವಿ ಇದ್ರಾಗ ನಿಮಗೇನು ಹಾನಿ ಇಲ್ಲಪ್ಪ ನಿಮ್ಮ ತಮಿಳುನಾಡಿಗೆ ಸ್ವಾಭಾವಿಕ ವರ್ಷದಾಗ ನಿಮ್ಗೆ ನೀರು ಕೊಡ್ತೀವಿ 177 ಟಿ ಎಂ ಸಿನ ಸಂಕಷ್ಟ ಬಂದಾಗ ಪ್ರಪೋರ್ಷನ್ ಶೇರ್ ಮಾಡ್ತೀವಿ ಮಳೆ ಬಂದಾಗ ನಾವು ಸಂಗ್ರಹಣೆ ಮಾಡ್ತೀವಿ ನಿಮಗೆ ಯಾವಾಗಾದ್ರು ಕುಡಿ ನೀರು ತ್ರಾಸು ಗಿಸಿದಾಗ ಆ ಏನು ಸಂಗ್ರಹಣೆ ಮಾಡಿಕೊಟ್ಟಿರ್ತೀವಲ್ಲ ಫ್ಲಡ್ನ ನೀರಿನಾಗ ಅದನ್ನು ನಿಮಗೂ ಒಂದು ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡಿಕೊಂಡಾಗ ನಮಗೆ ಎಷ್ಟು ಸದ್ಯ ಆಗಷ್ಟು ನೀರು ಕೊಡ್ತೀವಿ ನಮ್ಮ ಹದ್ದಿದಲ್ಲಿ ಬರ್ತದೆ ನಮ್ಮ ಹಕ್ಕು ಅಂತೇಳಿ ಅದು ನಾನು ದಿನೇಶ್ ಗುಂಡೂರವರು ಅವತ್ತು ಜನರಲ್ ಸೆಕ್ರೆಟರಿ ಇದ್ದಾರೆ ಅಲ್ಲಿ ತಮಿಳುನಾಡಿಗೆ ಅವ್ರ ಮುಖಾಂತರ ಕೂಡ ಕನ್ವೆ ಮಾಡ್ತೀವಿ ಬಟ್ ಅದು ದಟ್ ಈಸ್ ನಾಟ್ ದ ಎಸ್ ಒನ್ ನಾವು ವಿಲ್ ಗೋ ರೈಟ್ ರಾಯ್ಲಿ ನಮ್ದೇ ವಿ ಆರ್ ಆನ್ ದ ರೈಟ್ ಪಾತ್
ವಿ ಹ್ಯಾವ್ ಆಲ್ ದ ರೈಟ್ ಇದು ಹೇಳಿದ್ರೆ ಇಷ್ಟೇ ಇರುತ್ತೆ ಇದರಲ್ಲಿ ಕೇಸ್ನಲ್ಲಿ ಅಸ್ಪೈರ್ ಸ್ಪಿರಿಟ್ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ವೌ ಕಾರ್ಡ್ ಕಾರ್ಡ್ ಸ್ಕ್ರಾಚ್ ಮಾಡಿ 80% ವರೆಗೂ ಡಿಸ್ಕೌಂಟ್ ಪಡೆಯಿರಿ 10ನೇ ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ನಿಮಗಾಗಿ ಇಲ್ಲೊಂದು ಸುವರ್ಣಾವಕಾಶ ಕಾರ್ಡ್ ಸ್ಕ್ರಾಚ್ ಮಾಡಿ ಆಫರ್ ಪಡೆಯಿರಿ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು